ಇದೀಗ ಕೋಟಿಕೊಬ್ಬ 3 ಚಿತ್ರೀಕರಣದಲ್ಲಿ ಸುದೀಪ್ ತೊಡಗಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಪೈಲ್ವಾನ್ ಚಿತ್ರವೂ ಅವರಿಗಾಗಿ ಕಾದಿದೆ. ಹೀಗಿರುವಾಗಲೇ ತೆಲುಗಿನ ಬಿಗ್ ಬಜೆಟ್ ಚಿತ್ರವೊಂದರಲ್ಲಿ ಚಿರಂಜೀವಿ ಜೊತೆ ನಟಿಸಲು ಸುದೀಪ್ ತಯಾರಾಗಿದ್ದಾರೆ. ಕಿಚ್ಚ ಈ ಸಿನಿಮಾದಲ್ಲಿ ಚಿರು ಜೊತೆ ನಟಿಸ್ತಾ ಇರುವುದು ತೆಲುಗರ ರಾಜ್ಯಗಳಲ್ಲೂ ದೊಡ್ಡ ಸುದ್ದಿಯಾಗಿದೆ ಮತ್ತು ಚಿರಂಜೀವಿ ಅವರ ಆಪ್ತ ವಲಯ ಕೂಡ ಈ ವಿಚಾರವನ್ನ ಒಪ್ಪಿಕೊಂಡು ಸುದೀಪ್ ಚಿರು ಅವರೊಟ್ಟಿಗೆ ನಟಿಸ್ತಾ ಇರುವುದು ಖುಷಿಯ ವಿಚಾರ ಅಂದಿದೆ. ಸುದೀಪ್ ಕನ್ನಡದಲ್ಲಿ ಎಷ್ಟು ಬೇಡಿಕೆಯಲ್ಲಿದ್ದಾರೋ ಅಷ್ಟೇ ಬೇಡಿಕೆ ತೆಲುಗಿನಲ್ಲಿಯೂ ಇದೆ. ಅಲ್ಲಿ ಈಗಾಗಲೇ ಅವರಿಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳ ಬಳಗವು ಸೃಷ್ಟಿಯಾಗಿದೆ. ಅವರೆಲ್ಲ ಸುದೀಪ್ ಹೊಸ ಚಿತ್ರಕ್ಕಾಗಿ ಕಾದು ಕೂತಿದ್ದರೂ ಅದು ಒಂದಷ್ಟು ತಡವಾಗಿತ್ತು. ಆದ್ರೀಗ ಚಿರಂಜೀವಿ ಜೊತೆ ತಾವು ನಟಿಸಲಿರೋ ಸುದ್ದಿಯನ್ನ ಸ್ವತಃ ಸುದೀಪ್ ಅವರೇ ಟ್ವಿಟರ್ ಮೂಲಕ ಇತ್ತೀಚೆಗೆ ಅಧಿಕೃತವಾಗಿಯೇ ಹೇಳಿಕೊಂಡಿದ್ರು. ಚಿರಂಜೀವಿ ನಟಿಸಲಿರುವ ಸೈರಾ ಚಿತ್ರದಲ್ಲಿ ಸುದೀಪ್ ಮುಖ್ಯವಾದ ಪಾತ್ರವೊಂದರಲ್ಲಿ ನಟಿಸ್ತಾ ಇದ್ದಾರೆ. ಆದ್ರೆ ಆ ಪಾತ್ರ ಯಾವುದೆಂಬ ಬಗ್ಗೆ ಸದ್ಯಕ್ಕೆ ಸ್ಪಷ್ಟತೆ ಇಲ್ಲವಾದರೂ ಇಷ್ಟರಲ್ಲಿಯೂ ಅದನ್ನು ಕೂಡ ಸುದೀಪ್ ಅಭಿಮಾನಿಗಳಿಗೆ ಹೇಳಲಿದ್ದಾರೆ. ಈಗ ಚಿತ್ರದ ವಿಲನ್ ರೋಲ್ ಮೂಲಕ ತೆಲುಗು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ಸುದೀಪ್ ಆ ಮೂಲಕವೇ ಅಭಿಮಾನಿಗಳನ್ನ ಸೃಷ್ಟಿಸಿಕೊಂಡಿದ್ರು. ಆ ನಂತರದಲ್ಲಿ ರಾಜಮೌಳಿ ನಿರ್ದೇಶನದಲ್ಲಿ ಮೂಡಿ ಬಂದಿದ್ದ ಬಾಹುಬಲಿ ಚಿತ್ರದಲ್ಲಿಯೂ ಸುದೀಪ್ ನಟಿಸಿದ್ರು. ಆದ್ರೆ ಆ ನಂತರ ಸುದೀರ್ಘವಾದೊಂದು ಗ್ಯಾಪ್ನಲ್ಲಿ ಸುದೀಪ್ ಅದೇಕೋ ತೆಲುಗು ಚಿತ್ರದಲ್ಲಿ ನಟಿಸೋ ಗಳಿಗೆ ಕೂಡಿ ಬಂದಿರಲಿಲ್ಲ. ಬಹುಶಃ ಸುದೀಪ್ ಕೋಟಿಕೊಬ್ಬ 3 ಆದ ಮೇಲೆ ಪೈಲ್ವಾನ್ ಚಿತ್ರದ ಶೂಟಿಂಗ್ನ ಜೊತೆ ಜೊತೆಗೆ ಚಿರಂಜೀವಿ ಜೊತೆಗೂ ಚಿತ್ರೀಕರಣ ಮುಗಿಸಿಕೊಳ್ಳಲಿದ್ದಾರೆ. ತೆಲುಗು ಮಾತ್ರವಲ್ಲದೆ ಬಹುಭಾಷೆಗಳಲ್ಲಿ ತಯಾರಾಗಲಿರುವ ಸೈರಾ ಚಿತ್ರದ ಬಗ್ಗೆ ಈಗಾಗಲೇ ಭಾರಿ ನಿರೀಕ್ಷೆಗಳು ಶುರುವಾಗಿವೆ. ಈ ಮೂಲಕ ತೆಲುಗಿಗೆ ಕಿಚ್ಚನ ಭರ್ಜರಿ ರೀಎಂಟ್ರಿ ಆಗಲಿದೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.